ಮಾಲೂರು ಕ್ಷೇತ್ರದಲ್ಲಿ ಹೇಗಿದೆ ರಣಕಣ ಮೂರು ಪಕ್ಷ ನಾಲ್ಕು ಅಭ್ಯರ್ಥಿಗಳ ಹಣೆ ಬರಹ ನಂಜೇಗೌಡ ರಾಮೇಗೌಡ ಫೇಕ್ಸ್ ಉಡಿ ವರ್ಸಸ್ ಮಂಜುನಾಥ್ ಗೌಡ ಫೈಟ್ ಅಲ್ಲಿ ಯಾರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ವಿಶ್ರೆ ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರೋಚಕತೆಯನ್ನು ಪಡಿತಾ ಇದೆ ಈಗಾಗಲೇ ಜೆ ಡಿ ಎಸ್ ಅಭ್ಯರ್ಥಿ ರಾಮಾಯಗೌಡರು ಫಿಕ್ಸ್ ಆಗಿದ್ದಾರೆ ಕಾಂಗ್ರೆಸ್ನ ಹಾಲಿ ಶಾಸಕರು ನಂಜೇಗೌಡರು ಫಿಕ್ಸ್ ಆಗಿದ್ದಾರೆ ಆದರೆ ಪಿಯಲ್ಲಿ ಮಾತ್ರ ಗೊಂದಲ ಮುಂದುವರಿತಾನೆ ಇದೆ ಒಂದು ಹಂತಕ್ಕೆ ಕ್ಲೈಮ್ಯಾಕ್ಸ್ ಬಂದು ನಿಂತ್ಕೊಂಡಿದೆ ಬಿಜೆಪಿ ಅಭ್ಯರ್ಥಿ ಯಾರಾಗಬಹುದು ಅಂತ ಈಗಾಗಲೇ ದೆಹಲಿಗೆ ಪಟ್ಟಿ ರವಾನೆ ಆದ ತಕ್ಷಣ ಊಡಿ ವಿಜಯ್ ಕುಮಾರ್ ಎಲ್ಲ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರನ್ನು ಭೇಟಿಯಾಗಿ ಎಲ್ಲರಿಗೂ ಶಾಲಾಕ್ ಬಂದವ್ರೆ ನನಗೆ ಟಿಕೆಟು ಅಂತ ತುಂಬ ಆತ್ಮವಿಶ್ವಾಸದಲ್ಲಿದ್ದಾರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಬಟ್ ಜೆಡಿಎಸ್ ನ ಮಾಜಿ ಶಾಸಕರು ಜೆ ಪಿಗೇನು ಬಂದ್ರು ಮಂಜುನಾಥ್ ಗೌಡ್ರು ಯಾಕೋ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ತುಂಬಾ ಆಕ್ಟಿವ್ ಆಗಿ ಇಲ್ಲ ಕಳೆದ ಹದಿನೈದು ದಿನಗಳಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಹಾಗಿದ್ರೆ ಉಡಿ ವಿಜಯಕುಮಾರ್ಗೆ ಟಿಕೆಟ್ ಫೈನಲ್ ಆಗೋಯ್ತಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಬಿಜೆಪಿಯಲ್ಲಿ ಒಂದು ವೇಳೆ ಈಗ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಫಿಕ್ಸ್ ಆಗಿದೆ ಬಿಜೆಪಿಯಲ್ಲಿ ಉಡಿ ಕುಮಾರ್ಗೆ ಟಿಕೆಟ್ ಫೈನಲ್ ಆದರೆ ಮಂಜುನಾಥ್ ಗೌಡ್ರು ಏನು ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಓಕೆ ನಾವು ಕೊನೆ ಕ್ಷಣದಲ್ಲಿ ಮಂಜುನಾಥ್ ಗೌಡ್ರಿಗೆ ಟಿಕೆಟ್ ಸಿಕ್ತು ಅನ್ಕೊಳ್ಳಿ ಉಡಿ ಕುಮಾರ್ ಏನು ಮಾಡ್ತಾರೆ ಅಂತ ಸೊ ಓಡಿ ವಿಜಯಕುಮಾರ್ ತಮ್ಮ ಬೆಂಬಲ ಜೊತೆ ಒಂದು ಸಭೆಯಲ್ಲಿ ಮಾತನಾಡಬೇಕಾದ್ರೆ ಪ್ರೈವೇಟ್ ಆಗಿ ಏನೇ ಆಗ್ಲಿ ಟಿಕೆಟ್ ಕೊಟ್ಟರೆ ಬಿಜೆಪಿ ಪರವಾಗಿ ಕೆಲಸ ಮಾಡ್ತೀನಿ ಬಿಜೆಪಿಯಲ್ಲೇ ಇರ್ತೀನಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕೇಳಿದ ನಾಲ್ಕು ವರ್ಷದಲ್ಲಿ ಕೆಲಸ ಮಾಡಿದ್ದೀನಿ ಪಕ್ಷದ ಪರವಾಗಿ ಕ್ಷೇತ್ರದಲ್ಲಿ ಇದ್ದೀನಿ ಟಿಕೆಟ್ ಕೊಡ್ಲಿಲ್ಲ ಒಂದ್ ವೇಳೆ ಬಿಜೆಪಿ ಅಂದ್ರೆ ಎಲ್ಲಕ್ಕೆ ನಿಂತ್ಕೊಳ್ಳೋಲ್ಲ ನಾವು ನೀವೆಲ್ಲ ಏನ್ ಹೇಳ್ತೀರಾ ಅಂತ ಬೆಂಬಲಿಗರನ್ನ ಕೇಳಿದಾರೆ ಅದೇ ಬೇಡ ಯಾರು ವಿಜಯ್ ಕುಮಾರ್ ಸೊ ಬಹುತೇಕ ಏನೇ ಆಗ್ಲಿ ಚುನಾವಣೆ ಮಾಡಬೇಕು ರೆಡಿ ಆಗಿದ್ದಾರೆ ಉಡಿ ಕುಮಾರ್ ಬಟ್ ಮಂಜುನಾಥ್ ಗೌಡ್ರು ಏನ್ ಮಾಡ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿಯಲ್ಲಿ ಅವರು ಬಿಜೆಪಿಗು ಸಪೋರ್ಟ್ ಮಾಡಲ್ಲ ಮಂಜುನಾಥ್ ಗೌಡ ಸೊ ಯಾರಿಗೆ ಸಪೋರ್ಟ್ ಮಾಡಬಹುದು ಮಂಜುನಾಥ್ ಗೌಡ ಬಹುದೊಡ್ಡ ಮೂರು ದಿನ ನಾಲ್ಕೈದು ದಿನದಲ್ಲಿ ಉತ್ತರ ಸಿಗುತ್ತೆ 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 ಅಲ್ಲ ಟಿಕೆಟ್ ಒಬ್ಬರು ಟಿಕೆಟ್ ಕೊಡ್ತಾರೆ ಇನ್ನೊಬ್ರು ರೆಬಲ್ ಆಗಿ ಆಗ್ತಾರೆ ಆ ರೆಬಲ್ ಅಲ್ಲಿ ಊಡಿ ವಿಜಯ್ ಕುಮಾರ್ ಇಂಡಿಪೆಂಡೆಂಟ್ ಆಗಬಹುದು ಅಭ್ಯರ್ಥಿ ಆಗಬಹುದು ಮಂಜುನಾಥ್ ಗೌಡ ರೆಬಲ್ ಆದ್ರೆ ಅಭ್ಯರ್ಥಿ ಆಗಲ್ಲ ಯಾರು ಸಪೋರ್ಟ್ ಅನ್ನೋದು ಇಂಪಾರ್ಟೆಂಟು ಯಾಕೆ ಅವ್ರು ಆಗಲ್ಲ ಅಂತ ಹೇಳೋರ ಬಹುತೇಕ ಆಗಲ್ಲ ನಂಜೇಗೌಡರು ಪರವಾಗಿ ಅವ್ರು ಕೆಲಸ ಮಾಡಲ್ಲ ನಂಜೇಗೌಡ್ರ ಪರವಾಗಿ ಕೆಲಸ ಮಾಡಲ್ಲ ನಂಜೇಗೌಡ್ರು ಮಂಜುನಾಥ್ ದೊಡ್ಡ ಮಟ್ಟದಲ್ಲಿ ಬೆಗ್ ಆಫ್ ವಾರ್ ನಡೀತಾ ಇದೆ ಎಮ್ ಎಲ್ ಎ ಆಗಿದ್ದಾಗಲೂ ಆಗದೆ ಇದ್ದಾಗಲೂ ಕೂಡ ಸೊ ಮಂಜುನಾಥ್ ಏನಾದ್ರೂ ರಾಮೇಗೌಡ್ರ ಸಪೋರ್ಟ್ ಮಾಡಿದ್ರೆ ಜೆ ಡಿ ಎಸ್ ರಾಮೇಗೌಡರು ಸಪೋರ್ಟ್ ಮಾಡಿದ್ರೆ ಯಾಕಂದರೆ ಜೆ ಡಿ ಎಸ್ನ ತುಂಬ ಸ್ಥಳಮಟ್ಟದ ನಾಯಕರೆಲ್ಲ ಮಂಜುನಾಥ್ ಗೌಡ ಪರ ಬಂದ್ಬಿಟ್ಟಿದ್ರು ವಾಪಸ್ಸು ಈಗ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ವಾಪಸ್ಸು ಎಲ್ಲರೂ ಜೆ ಡಿ ಎಸ್ಗೆ ಹೋಗ್ತಾರೆ

ನೂರ ಎಮ್ ಎಲ್ ಎಲ್ಲಿದ್ದಾರೆ ಬಿಡಿದ್ರೆ ನೂರ್ ಪಟ್ಟೆ ನೂರು ಲಿಸ್ಟ್ ಬಿಡ್ತಾರಂತೆ ಅಂದ್ರೆ ಬಗ್ಗೆ ಡಿಸೈಡ್ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವ್ರ ಪಾರ್ಟಿ ಈಗಿನ ಸಿಚುವೇಷನ್ ಕಾಂಗ್ರೆಸ್ ನಲ್ಲಿ ಇಷ್ಟ ದೊಡ್ಡ ಮಟ್ಟದಲ್ಲಿ ಏನೋ ರೆಬಲ್ ಆಗ್ತಿದೆ ಬಂಡಾಯ ಆಗ್ತಾ ಇದೆ ಇನ್ನು ಬಿಜೆಪಿ ಲಿಸ್ಟ್ ಬಂದ್ರೆ ಏನೆಲ್ಲ ಆಗ್ಬಹುದು ಅನ್ನೋ ಚಿಂತೆ ಇದೆ ಅವರಿಗೆ ಕಚೇರಿಗಳಿಗೆ ಚೇರ್ ಕಲ್ಲೇ ಬೆಂಕಿ ಹಚ್ಚುತ್ತಾರೆ ಭಯ ಇದೆ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಹುಡುಗಿ ಮಾಡ್ತಾರ ತುಂಬಾ ಎರಡು ಮೂರು ವರ್ಷ ಕೆಲಸ ಮಾಡ ಕಾರ್ಯಕರ್ತರು ಲೀಡರ್ಸ್ ಇದಾರೆ ಇವರು ಜಾಯ್ನಿಂಗ್ ಬೇರೆ ಆಗಿದೆ ತುಂಬಾ ಕಡೆ ಸೊ ಈಗ ಕೋಲಾರ ಜಿಲ್ಲೆಯಲ್ಲೇನೆ ಮಾಲೂರು ಕೆ ಜಿ ಎಫ್ ಬಂಗಾರಪೇಟೆ ಇಲ್ಲೇ ಟಿಕೆಟ್ ಫೈಟ್ ಹಿಡಿತಾ ಇದೆ ಇವನ್ ಮುಳುಬಾಗ್ಲು ಇವೆಲ್ಲವೂ ಅಂದ್ರೆ ಕೋಲಾರ ಸೇರಿದಂತೆ ಹಳೆ ಮೈಸೂರು ವೀಕ್ ಇರ್ತದೆ ಸ್ವಲ್ಪ ವೀಕು ಅನ್ನೋ ಒಂದು ಕಡೆನೇ ಬಿಜೆಪಿಗೆ ಟಿಕೆಟ್ ಫೈಟ್ ಹಿಡಿತಾ ಇದ್ರೆ ಇನ್ನು ಬಿಜೆಪಿ ಸ್ಟ್ರಾಂಗ್ ಇರ್ತಕ್ಕೊಂದು ಮಾಡಬೇಕು ಚುನಾವಣೆ ಮಾಡುವಂತ ಸಾಮರ್ಥ್ಯ ಇದೆಯಾ ಎಕ್ಸಾಮ್ ಗಳು ಮಾಡಬೇಕು ಅದು ಮಾಡಿದಾರಲ್ಲ ಇವರು ಹಾಕಿದಾರ ಬಿಜೆಪಿ ಟಿಕೆಟ್ ಹೋಗ್ಲಿ ಯಾರು ಎಮ್ ಎಲ್ ಮುಂದೆ ಕಾಮೆಂಟ್ ಮಾಡಿ ಮತ್ತೊಂದು ವಿಚಾರ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಗೆ ಯಾರು ಯೋಗ್ಯರಿದರೆ ಯಾರಿಗೆ ಅರ್ಹತೆ ಇದೆ ಎಂ ಎಲ್ ಎಂ ಎಲ್ ಎ ಆಗೋದಕ್ಕೆ ಅಂತ ಅಭ್ಯರ್ಥಿಗೆ ವೋಟ್ ಹಾಕಿ ಜಾತಿ ಧರ್ಮ ಪಕ್ಷ ಕುಲ ಇದೆಲ್ಲವನ್ನು ನೋಡದೆ ಪಕ್ಕಕ್ಕಿಟ್ಟು ಒಂದು ಲಿಸ್ಟ್ ಇರುತ್ತೆ ಒಂದು ನಾಲ್ಕೈದು ಜನನೋ ಹತ್ತು ಜನನೋ ಯಾರು ಅಭ್ಯರ್ಥಿಗಳು ಅಂತ ಲಿಸ್ಟ್ ಮಾಡಿಕೊಂಡು ಯಾರು ಬೆಸ್ಟ್ ಅಭ್ಯರ್ಥಿ ಅಂತ ನೋಡಿ ಅವರನ್ನು ಮತ ಹಾಕಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕಳ್ಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ